ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 14 ಜನವರಿ 8 ಚಿತ್ರದುರ್ಗದಲ್ಲಿ ಜರುಗಲಿರುವ ಎಸ್ಸಿ ಎಸ್ಟಿ ಐಕ್ಯದ ಸಮಾವೇಶದ ನಿಮಿತ್ತ ಮೈಸೂರಿನ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಹರಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಎಸ್ಸಿ ಮಹಾದೇವಪ್ಪ ಆ ಧ್ರುವನಾರಾಯಣ್ ಕೇಂದ್ರ ಮಾಜಿ ಸಚಿವರಾದ ಮುನಿಯಪ್ಪ ರವರುಗಳ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಮಾಧ್ಯಮಗೋಷ್ಠಿಯನ್ನು ನಡೆಸಲಾಯಿತು. ನಮ್ಮನ್ನ ಎಲ್ಲೋ ಒಂದು ಕಡೆ ಮತ್ತೆ ನಮ್ಮನ್ನ ಶೋಷಿತ ಸ್ಥಳಕ್ಕೆ ಶೋಷಿತ ಸಮುದಾಯ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಆ ಸಮುದಾಯಗಳ ಕಡೆಗೆನೆ ನಮ್ಮನ್ನ ತಡತಕ್ಕಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಯಾವ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ, ಜಗಜೀವನ್ ರಾಮ್ ಅವರ ಫೋಟೋವನ್ನ ಯಾವತ್ತೂ ಕೂಡ ಅವರ ಕಚೇರಿಗಳಲ್ಲಿ ಇಡದೆ ಇರೋರು ಇವತ್ತು ಇಡ್ತಾ ಇದ್ದಾರೆ. ಯಾವ ಪಕ್ಷ ದಲಿತರನ್ನ ಬಹುದೂರ ಇಟ್ಟಿದ್ರು ಅವರು ಇವತ್ತು ಹೋಗಿ ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡ್ತಾರೆ, ತಿಂಡಿ ಬೇರೆ ಕಡೆಯಿಂದ ತರಿಸ್ತಾರೆ, ಹೋಟೆಲ್ನಿಂದ ತಿಂಡಿ ತರಿಸ್ಕೊಂಡು ಊಟ ಮಾಡಿ ಬೆಳಗರೆಯೊಳಗಾಗಿ ಆ ಮನೆ ಖಾಲಿ ಮಾಡ್ಕೊಂಡು ಬರ್ತಕ್ಕಂತ ರೀತಿಯಲ್ಲಿ ಇವತ್ತು ಅಪ್ರಾಮಾಣಿಕವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಗಮನಕ್ಕೆ ತರಬೇಕಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಯಾವ ಸಮುದಾಯ ಯಾವ ಪಕ್ಷ ಇಷ್ಟೊಂದು ನಿಕೃಷ್ಟವಾಗಿ ಈ ಸಮುದಾಯಗಳನ್ನ ಕಾಣ್ತಾ ಇತ್ತು, ಇವತ್ತು ಒಂದು ರೀತಿಯಲ್ಲಿ ನಾಟಕ ಮಾಡತಕ್ಕಂತ ರೀತಿಯಲ್ಲಿ ಚುನಾವಣೆಯ ದೃಷ್ಟಿಯನ್ನ ಇಟ್ಟುಕೊಂಡು ಮಾಡ್ತಕ್ಕಂಥದ್ದನ್ನ ನಮ್ಮ ಜನರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಈ ಸಮುದಾಯ ಈ ಸಮಾವೇಶ ಸಹಾಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಈ ಒಂದು ಸಮುದಾಯಗಳನ್ನ ಪ್ರಾರಂಭದಿಂದಲೂ ಕೂಡ ಅವರ ಏಳಿಗೆಯನ್ನ ಬಯಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಒಂದು ಸಮಾಜದ ಜನರಿಗೆ ಅನುದಾನ ಕೊಡೋದ್ರಲ್ಲೂ ವಿಫಲರಾಗಿದ್ದಾರೆ ಮತ್ತು ಅನುದಾನವನ್ನ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಸದ್ಬಳಕೆ ಮಾಡೋದ್ರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಎಸ್ಸಿ ಎಸ್ಟಿ ಐಕ್ಯತಾ ಸಮಾವೇಶವನ್ನ ನಡೆಸಬೇಕು ಅಂತ ಹೇಳಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಯಶಸ್ವಿಯಾಗಿ ಈಗಾಗಲೇ 3-4 ಸಭೆಗಳನ್ನು ನಡೆಸಿ ಚಿತ್ರದುರ್ಗದಲ್ಲಿ ಕಾಲೇಜು ಮೈದಾನದ ಮುಂಭಾಗದಲ್ಲಿ ಸ್ಥಳವನ್ನು ನಿಗದಿ ಮಾಡಿ ಅಲ್ಲೇ ಹೋಗಿ ಮೀಟಿಂಗ್ ಮಾಡಿ ಬಂದಿದ್ದೇವೆ. ನಮ್ಮ ಸದೈವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಚ್ಲಿಂಗಪ್ಪನವರಾದ್ಮೇಲೆ ಭಾರತ ಮಟ್ಟದಲ್ಲಿ ಈ ಸ್ವತಂತ್ರ ಹೋರಾಟ ಮಾಡಿದಂತಹ ಇಂಥ ಪಕ್ಷದ ಮಹಾನ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮವರೇ ಆಗಿರೋದು ಇದೊಂದು ಸದೈವ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.